ಮಸಾಲೆ ಮಸಾಲೆ ಚೆನ್ನಾಗಿ ಸೀರ್ ಗೀರ್ ಮಾಡಿರ್ತಾರಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಳ್ಳೆ ಲಾಡು ಉಂಡೆ ಐತಂಗಿದೆ. ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವಿವತ್ತು ಲಗ್ಗೇರಿ ಹತ್ರ ಇದ್ದೀವಿ. ಲಗ್ಗೇರಿ ಅಂದರೆ ಈ ಕಂಠೀರವ ಸ್ಟುಡಿಯೋ ಇದೆಯಲ್ವಾ, ಅಲ್ಲಿಂದ ಮುಂದೆ ಬಂದರೆ ರೈಟ್ ಸೈಡಲ್ಲಿ ಒಂದು ಹಳ್ಳಿ ರುಚಿ ಮಿಲ್ರಿ ಹೋಟ್ಲ್ ಅಂತ ಒಂದು ಹೋಟೆಲ್ ಇದೆ. ನಾಟಿ ಸ್ಟೈಲ್ ಅಂತೆ, ಫುಲ್ಲು ನಾನ್ ವೆಜ್ ಸಿಗುತ್ತೆ ಇಲ್ಲಿ. ಮಧ್ಯಾಹ್ನ ಬಂದಿದ್ದೀವಿ, ಹೋಗ್ಬಿಟ್ಟು ಏನೇನು ಸಿಗುತ್ತೆ, ಏನೇನು ರೇಟ್ ಇದೆ, ತುಂಬ ಕಮ್ಮಿ ಇದೆ ರೇಟ್ ಅಂತ ಹೇಳ್ತಾ ಇದ್ರು. ಸೊ ಕೇಳೋಣ, ಓನರ್ ಮಾತಾಡ್ಸೋಣ ಹೇಗಿದೆ ಅಂದ್ಬಿಟ್ಟು, ನೋಡಿಕೊಂಡು ಟೇಸ್ಟ್ ಕೂಡ ಮಾಡೋಣ. ಬನ್ನಿ ಹೋಗೋಣ, ತಡ ಮಾಡೋದು ಬೇಡ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ದಯವಿಟ್ಟು. ಇಷ್ಟೇ ಗ್ರೇವಿ ಬೇಡ. ವೈಟ್ ರೈಸ್ ಮೂವತ್ತೈದು, ಒಂದು ಪ್ಲೇಟ್ ಮೂವತ್ತೈದು. ಮೂವತ್ತೈದು ಶೇರ್ವ ಬರುತ್ತೆ, ರಸಮು. ಓಕೆ, ಇದು ಬೋಟಿ ಮಸಾಲ ಪರೋಟಕ್ಕೆ ಹಾಕೊಡ್ತೀವಿ. ಓ, ಬೋಟಿ ಸ್ವಲ್ಪ ತೆಗಿರಿ. ಅದು ಬೋಟಿ ಎಷ್ಟು ಬೋಟಿ ಇದು? 60 ರೂಪಾಯಿ ಹಾಫ್, ಫುಲ್ 100 ರೂಪಾಯಿ. ಓಕೆ, ಆಮೇಲೆ ಇದು ಚಿಕನ್ ಫ್ರೈ ಫುಲ್ 100 ರೂಪಾಯಿ, ಹಾಫ್ 60 ರೂಪಾಯಿ. ಚಿಕನ್ ಫ್ರೈ ಫುಲ್ 100, ಹಾಫ್ 60. ಹಾ, 60 ಹಾಫ್. ಓಕೆ ಓಕೆ, ತೆಗಿರಿ ಸರಿ, ತೋರಿಸಿ. ಓಕೆ, ಸೂಪರ್ ಇದೆಯಾ? ಬೇರೆ ಪರೋಟ. ಓಕೆ, ಪರೋಟ ಎಷ್ಟು? 60 ರೂಪಾಯಿ, 4. 4 60, 60. ಒಂದಕ್ಕೆ 15 ರೂಪಾಯಿ, 15 ರೂಪಾಯಿ. ಒಳ್ಳೆ ಲಾಡು ಉಂಡೆ ಐತಂಗಿದೆ. 4 ಬರುತ್ತೆ. ಎಷ್ಟಿದೆ ರೇಟು? ರೇಟ್ 100 ರೂಪಾಯಿ, ಫುಲ್ಲು 4 ಪೀಸ್. 4 ಪೀಸ್ 100 ರೂಪಾಯಿ. ವಾ, ಸೂಪರ್. ಗಾಡಿ ನಿಮ್ಗೆ ಮುದ್ದೆ ಏನ್ಬೇಕು ಕರಿ ಅಣ್ಣ? ಹಾ, ವರ್ಣ ರವಿ ಇವ್ರು ಮಾಡಕ್ ಕೆಳಕ್ಕೆ ಸಿಗ್ತೀವಿ. ಹಾಕಿದೆಯಣ್ಣ.
90 Taste matra change irutte bidi ingon on swalpa boti etkondo boti tintidi anta anslela full benda bidide aa boti da taste matra chanaga sigutte bayalella neer borutte aa tintidre boti servadu boti serva super parota ge chicken serva illanne boti serva ngeru chenagi irutte chicken sherwa wow
ಇದೆ ಡಿಫ್ರೆಂಟು, ಇದೇ ಡಿಫ್ರೆನ್ಸು. ಎಲ್ಲ ಮೆಣಸಿನ ಪುಡಿ ಎಲ್ಲ ಹಾಕಿದಾರಲ್ಲ, ಸ್ವಲ್ಪ ಖಾರ, ಸ್ವಲ್ಪ ಖಾರ ಮೈಲ್ಡ್ ಆಗಿದೆ, ಜಾಸ್ತಿ ಜಾಸ್ತಿ ಖಾರ ಇಲ್ಲ, ಮೈಲ್ಡ್ ಆಗಿದೆ, ಚೆನ್ನಾಗಿದೆ. ಚಿಕನ್ ಕ್ವಾಲಿಟಿ ನೋಡೋದಾದರೆ ಕಬಾಬು ಬಂದ್ಬಿಡ್ತು, ಕಬಾಬು ಬಿಸಿ ಬಿಸಿ ಕಬಾಬು, ಕರಿಬೇವೆಲ್ಲ ಹಾಕ್ಕೊಟ್ಟಿದ್ದಾರೆ ಸಕಾಲಾಗಿ. ಚಿಕನ್ ಪೀಸು ಸಕಾಲಾಗಿ ಫುಲ್ಲು ಫ್ರೈ ಆಗಿ ಚಿಕನ್ ಫ್ರೈನಲ್ಲಿ ಎಂದೋಗ್ಬಿಟ್ಟಿದೆ. ಮಸಾಲೆ ಭರಿತವಾಗಿದೆ ಚಿಕನ್ ಪೀಸು, ಸೂಪರ್ ಫುಲ್ ಸಾಫ್ಟ್ ಆಗಿದೆ, ಅದ್ರ ಮಸಾಲೆ ಚೆನ್ನಾಗಿ ಇಳಿದಿದೆ. ಕಾಯಿಲ್ಲ ಹಾಕಿ ಸಾಗದ ಮಾಡ್ಕೊಟ್ಟಿದ್ದಾರೆ ಕೆಂಪು ಮಸಾಲ, ಆಮೇಲೆ ಚಿಕನ್ ಪೀಸು ಅಷ್ಟೇ ಒಳ್ಳೆ ಟೆಂಡರ್ ಆಗಿ ಸಾಕಾಗಿದೆ. ಸೂಪರ್ ಕಬಾಬ್ ನೋಡೋಣ, ಬಿಸಿ ಬಿಸಿ ಇರಬೇಕಾದ್ರೆ ಗರ್ಗರಿಯಾಗಿದೆ ಮೇಲ್ಗಡೆ ಲೇಯರು, ಬಿಸಿ ಬಿಸಿ ಮಸಾಲನ ಅಷ್ಟೇ ಇವರೇ ರೆಡಿ ಮಾಡ್ಕೊಳ್ಳೋದಂತೆ. ಎಲ್ಲ ಫುಲ್ ಏನೇನು ಹಾಕಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಆಮೇಲೆ ಕಾರ್ನ್ ಫ್ಲೋರ್ ಸ್ವಲ್ಪ ಹಾಕಿದ್ರಂತೆ, ಅದಕ್ಕೆ ಸ್ವಲ್ಪ ಗರಿ ಗರಿ ಆಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಹೊಗೆ ಬರ್ತಾಯಿದೆ ಬಾಯಿಲಿ ಇಲ್ಲಿ ಎಲ್ಲ ಕಡೆ, ಸೊ ಕ್ರಿಸ್ಪಿ ಸಕ್ಕದಾಗಿದೆ, ಮಾಂಸ ಅಷ್ಟೇ ಜ್ಯೂಸಿ ಆಗಿದೆ, ಚಿಕನ್ ಕ್ವಾಲಿಟಿ ಸಕ್ಕದಾಗಿದೆ ಇಲ್ಲಿ ಸೂಪರಾಗಿ. ಕಬಾಬು ಒಳ್ಳೆ ಟೇಸ್ಟ್ ಇದೆ, ಕರಿಬೇವಲ್ಲಿ ಹಾಕಿ ಸ್ವಲ್ಪ ಒಗ್ಗರಣೆ ಎಣ್ಣೆಗೆ ಹಾಕ್ಕೊಡ್ತಾರೆ ಕರಿಬೇವು, ಸ್ವಲ್ಪ ಘಮ ಆ ಟೇಸ್ಟು. ಕಬಾಬು ಅಷ್ಟೇ ಒಳ್ಳೆ ಟೇಸ್ಟ್ ಇದೆ, ಸಖತ್ತಾಗಿದೆ. ಕೈಮಾ ನೋಡಬೇಕು, ಈ ಸೇರು ಮಾತ್ರ ಸಖತ್ತು ತೆಳ್ಳಗಿದೆ, ಬಟ್ ಚೆನ್ನಾಗಿ ಬೇಯಿಸಿದೆ, ಗಟ್ಟಿ ಇದೆ ಸ್ವಲ್ಪ. ಹಿಂಗೆ ಎಲ್ಲ ಕಡೆ ಹಿಂಗೆ ಅಂದರೆ ಮುರಿದೋಗ್ಬಿಡುತ್ತೆ, ಬಟ್ ಇಲ್ಲಿ ಸ್ವಲ್ಪ ಗಟ್ಟಿ ಇದೆ. ಓಹೋ, ಚಕ್ಕೆ ಲವಂಗ ಜಾಸ್ತಿ ಹಾಕಿದ್ದಾರೆ, ಆಮೇಲೆ ಈ ಖಾರದ ಪುಡಿ ಹಾಕಿದ್ದಾರೆ, ಮೆಣಸಿನ್ಕಾಯಿ ಪುಡಿ ಹಾಕಿದ್ದಾರೆ. ಆ ಮೆಣಸಿನ್ಕಾಯಿ ಪುಡಿದು ಜಾಸ್ತಿ ಟೇಸ್ಟ್ ಸಿಗುತ್ತೆ ನಿಮಗೆ, ಆಮೇಲೆ ಒಳಗಡೆ ಜಾಸ್ತಿ ಇಳಿದಿಲ್ಲ ನಿಮಗೆ, ಇದು ಸೇರುವುದು ಟೇಸ್ಟ್ ಒಳಗಡೆ ಸಿಗೋಲ್ಲ, ಬಟ್ ಅದ್ರದ್ದು ಅವ್ರು ಹಾಕಿರೋ ಮಸಾಲ ಟೇಸ್ಟ್ ಜಾಸ್ತಿ ಸಿಗುತ್ತೆ ಇದ್ರೊಳಗಡೆ. ಇದೆಲ್ಲ ಮೆಣಸಿನ್ಕಾಯಿದು ಕಣಗಳು ಕಾಣಿಸ್ತಿರುತ್ತೆ, ಆಮೇಲೆ ಅರ್ಶಿನ ಹಾಕಿದ್ದಾರೆ, ಬಟ್ ಸೇರುವ ಟೇಸ್ಟ್ ಒಳಗಡೆ ಸಿಗೋಲ್ಲ ನಿಮಗೆ, ಅವ್ರು ಹಾಕಿರೋಂಥ ಒಂದು ಏನು ಸ್ಪೈಸಸ್ ಹಾಕಿದಾರಲ್ಲ ಅದ್ರದ್ದು ಟೇಸ್ಟು ಜಾಸ್ತಿ ಸಿಗುತ್ತೆ ಇದಕ್ಕೆ. ಸೂಪರ್, ಹಾಂ ಇಕ್ಕಿ ಅಂದರೆ ಚೆನ್ನಾಗಿದೆ, ನೀವು ಸೇರುವ ಜೊತೆ ಅದನ್ನು ಡಿಪ್ ಮಾಡ್ಕೊಂಡು ತಿನ್ನಬೇಕು. ಇಲ್ಲಾಂದರೆ ಡ್ರೈ ಡ್ರೈ ಅನಿಸುತ್ತೆ, ಬಟ್ ಒಂದು ಒಳ್ಳೆ ಟೇಸ್ಟ್ ಇದೆ, ಡಿಫ್ರೆಂಟ್ ಆಗಿದೆ, ನಾವು ಎಲ್ಲ ಕಡೆ ತಿನ್ನೋದಕ್ಕಿಂತ ಇದು ಡಿಫ್ರೆಂಟ್ ಇದೆ, ಸ್ವಲ್ಪ ಮೆಣಸಿನ್ಕಾಯಿದು ಟೇಸ್ಟ್ ಜಾಸ್ತಿ ಸಿಗುತ್ತೆ. ಬೋಟಿ ಕ್ಲೀನ್ ಕ್ಲೀನ್ ಎಲ್ಲ ಜಾಸ್ತಿ ಮಾಡಬೇಕಿದು, ಆಮೇಲೆ ಮಸಾಲೆನೂ ಅಷ್ಟೇ ನೋಡ್ಕೊಂಡು ಹಾಕಬೇಕು, ಚೆನ್ನಾಗಿ ಮಾಡಬೇಕು, ಇಲ್ಲಾಂದರೆ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ, ಚೆನ್ನಾಗಿರಲ್ಲ ಅನಿಸ್ಬಿಡುತ್ತೆ. ಪರೋಟಾಗೆ ಚೆನ್ನಾಗಿತ್ತು ಬೋಟಿದು ಸೇರುವ ಮೀಟ್ ಕ್ವಾಲಿಟಿನೂ ಅಷ್ಟೇ ಸಾಫ್ಟ್ ಆಗಿದೆ, ಅವೆಲ್ಲ ಕಿರಣ್ ಹೇಳ್ತಾ ಇದ್ದ ಸಾಫ್ಟಾಗಿ ಚೆನ್ನಾಗಿದೆ ರುಚಿ ರುಚಿಯಾಗಿ ಅಂತ. ಆಮೇಲೆ ಗರಂ ಮಸಾಲೆ ಎಲ್ಲ ಧನಿಯಾ ಪೌಡರ್ ಎಲ್ಲ ಜಾಸ್ತಿ ಚೆನ್ನಾಗಿ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ಟಿದ್ರೆ, ಮಾಂಸನೂ ಅಷ್ಟೇ ಚೆನ್ನಾಗಿದೆ, ರುಚಿಯಾಗಿದೆ, ಟೇಸ್ಟಿಯಾಗಿದೆ. ಕೊನೆಯದಾಗಿ ತಲೆ ಮಾಂಸ, ತಲೆ ಮಾಂಸ ಗ್ರೇವಿನೇನೇ ಗಟ್ಟಿ ಇದೆ, ತೆಳ್ಳಗಿಲ್ಲ ಇದು, ಒಟ್ಟು ಗ್ರೇವಿ ಗಟ್ಟಿಯಾಗಿದೆ, ನೋಡಿ ಹಂಗೆ ಅಂಟ್ಕೊತಿದೆ ಇದಕ್ಕೆ. ಮಗಳ ಮಸಾಲ ಚೆನ್ನಾಗಿ ಸೀರ್ ಗೀರ್ ಮಾಡಿರ್ತಾರಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸಾಫ್ಟಾಗಿ ಜ್ಯೂಸಿಯಾಗಿದೆ ಮಸಾಲಾಗೆ, ತಲೆ ಮಾಂಸಕ್ಕೆ ಒಳ್ಳೆ ಮಸಾಲ ಹಾಕಿ ಒಳ್ಳೆ ಚೆನ್ನಾಗಿ ಕುಕ್ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿ ಹೊಂದ್ಕೋತಿದೆ ಮಸಾಲ, ಸ್ವಲ್ಪ ಸೆಟಲ್ ಆಗಿರುವಂಥ ಮಸಾಲ ಸಕಾಲಾಗಿದೆ. ಮಾಂಸ ಕ್ವಾಲಿಟಿನೂ ಅಷ್ಟೇ ಎಲ್ಲ ಚೆನ್ನಾಗಿದೆ, ಸಕಾಲ ಇಷ್ಟ ಆಯ್ತು ನನಗಂತೂ. ಸೊ ಎಕ್ಸಾಕ್ಟ್ ಲೊಕೇಶನ್ ನಾನು ಹಾಕಿರ್ತೀನಿ, ಕಂಠೀರವ ಸ್ಟುಡಿಯೋಯಿಂದ ಬಂದರೆ ಸೀದಾ ಆ ಕಡೆಯಿಂದ ಬರ್ತಾ ಫ್ಲೇವರ್ ಕೆಳಗಡೆ ರೈಟ್ ತೊಗೋಬೇಕು, ರೈಟ್ ತೊಗೊಂಡು ಮತ್ತೆ ಲೆಫ್ಟ್ ತೊಗೋಬೇಕು. ಲೆಫ್ಟ್ ತೊಗೊಂಡ್ರೆ ಕಾರ್ನರಲ್ಲೇ ಹಳ್ಳಿ ರುಚಿ ಮಿಲ್ಟ್ರಿ ಹೋಟ್ಲ್ ಅಂತ ಇದೆ, ಮಿಲ್ಟ್ರಿ ಹೋಟ್ಲು, ನಾನ್ ವೆಜ್ಜು, ಬೆಳಗ್ಗೆ ಬ್ರೇಕ್ಫಾಸ್ಟು ಸಿಗುತ್ತೆ, ಮಧ್ಯಾಹ್ನ ಊಟನೂ ಸಿಗುತ್ತೆ, ರಾತ್ರಿನೂ ಊಟ ಸಿಗುತ್ತೆ. ಸೊ ನಾವು ಮಧ್ಯಾಹ್ನ ಬಂದಿರೋದಕ್ಕೆ ಸಾರ್ಥಕ ಆಯಿತು, ಚೆನ್ನಾಗಿದೆ. ರೇಟ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ, ಬನ್ನಿ ಟ್ರೈ ಮಾಡಿ. ನಾನು ಊಟ ಸಾಕಾಗಿದ್ದಾರೆ, ಎಲ್ಲ ಫುಲ್ಲು ರಶ್ ಆಗಿದ್ದಾರೆ. ಇದು ಲಾರಿ ಸ್ಟ್ಯಾಂಡು, ಎಕ್ಸಾಕ್ಟ್ ನಿಮ್ಗೆ ಗೊತ್ತಾಗಬೇಕಂದ್ರೆ ಲಾರಿ ಸ್ಟ್ಯಾಂಡು ಎಂಟ್ರೆನ್ಸಲ್ಲೇ ಇದೆ, ಲಾರಿ ಸ್ಟ್ಯಾಂಡ್ ಎಂಟ್ರೆನ್ಸಲ್ಲೇ ಇದೆ. ಸೊ ಇಲ್ಲೆಲ್ಲ ಬಂದು ಲಾರಿ ಡ್ರೈವರ್ಗಳು ಕಂಡಕ್ಟರ್ಗಳು ಬಂದ್ಬಿಟ್ಟು
ತಿನ್ಕೊಂಡು ಹೋಗ್ತಾರೆ ಆರಾಮಾಗಿ. ಊಟ ಚೆನ್ನಾಗಿದೆ, ಆಮೇಲೆ ಚೀಪ್ ಅಂಡ್ ಬೆಸ್ಟ್ ಇದು. ಕಾಸ್ಟು ಅಷ್ಟೇ, ಜಾಸ್ತಿ ಕಾಸ್ಟ್ ಇಲ್ಲ. ನಾನು ನೋಡಿರೋ ಪ್ರಕಾರ ನಿಮಗೆ ಮಟನ್ 180 ರೂಪಾಯಿ ಕೊಟ್ಬಿಡ್ತಾರೆ ಫುಲ್ ಪ್ಲೇಟು. ಆಮೇಲೆ ಬಿರಿಯಾನಿ 90 ರೂಪಾಯಿ ಸಿಗುತ್ತೆ. ಬಿರಿಯಾನಿ ಟ್ರೈ ಮಾಡಿಲ್ಲ ಬಟ್ ಬಿರಿಯಾನಿ ಗಮ 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 ಅಂತಿತ್ತು. ಜಾಸ್ತಿ ಎಲ್ಲ ಬಿರಿಯಾನಿ ತೊಗೊಂತಿದ್ರು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟು ಇದೇ ಥರ ಒಂದು ಸ್ಟ್ರೀಟ್ ಫುಡ್ ಒಂದಿಗೆ ಸಿಗ್ತೀವಿ. ಅಲ್ಲಿಯವರು ನಮ್ಮ ಚಾನಲ್ ಸಪೋರ್ಟ್ ಮಾಡ್ಕೊತೀರಿ. ಬಾಯ್ ಬಾಯ್.